ಅಥವ ನಿನ್ನ ಆಸೆಯಂತೆ ಖಾಸಗಿಯಾಗಿ ಕಳೆದೆ ಪ್ರತಿ ಕ್ಷಣ ನಿನ್ನ ಆಸೆಯ ಈ ಪರಿಭಾಷೆಯ ನನ್ನ ಆಸೆಯಂತೆ ಕೂಗಿ ಹೇಳಲಿ ಏನು ನಿರೀಕ್ಷಣ ಮನಸಾದರೆ ಮನಸ್ಸೇ ಈ ಮನಸ್ಸನ್ನು ಕ್ಷಮಿಸಿ ಏನಾಯ್ತು ನಯ್ಯ ನಿನಗೆ ಯಾಕೆ ಹಾಗೆ ನೋಡ್ತಿದ್ಯಾ ನನ್ನ ಗಂಡಂಗೆ ನನ್ನ ದೃಷ್ಟಿನೇ ಆಗುತ್ತೇನೋ ಶಿವ ಅಷ್ಟು ಮುದ್ದ ಕಾಣಿಸ್ತಿದ್ದಾರಾ ಲುಂಗಿ ಕಟ್ಕೊಂಡಿರೋ ನಿನ್ ಗಂಡ ಮೈಸೂರ್ ಮಹಾರಾಜಂತರ ಕಾಣಿಸ್ತಿದ್ದಾನೆ ನೀನೇ ನಮ್ಮ ಸುಂದರವಾಗಿರೋ ಮದ್ವೆ ಆಗಿದ್ಯಾ ನೈನಿ ಹೇಗಿದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ನಿಮ್ಮಷ್ಟೇನು ಚೆನ್ನಾಗಿಲ್ಲ ರೀ ಈ ಲುಂಗಿ ಬನೀನು ಮಣ್ಣಿನ ಹಂಡೆ ಇವೆಲ್ಲ ಎಲ್ಲಿಂದ ಬಂತು ರೀ ನಿನ್ನೆ ಮಿಕ್ಕಿದ 2000ದಲ್ಲಿ ಬಜೆಟ್ ಪ್ಲಾನ್ ಮಾಡಿ ನಮಗ್ ಬೇಕಾಗಿರೋದನ್ನ ಎಲ್ಲ ತಗೊಂಡ್ ಬಂದಿದ್ದೀನಿ ನಿಜವಾದ ವಿಷಯನ ಹೇಳ್ಬಿಡಿ ಅರೆ ಶಿವ ಸೈಲೆಂಟ್ ಆಗಿರು ನನ್ನನ್ನು ತಡಿಬೇಡಿ ಯಜಮಾನ್ರೆ ಓಯ್ ನಯನಿ ನಿನ್ನೆ ರಾತ್ರಿ ನಿನಗೆ ನಿದ್ದೆ ಹತ್ತದ ಮೇಲೆ ನಿನ್ ಗಂಡ ಕೆಲಸ ಮಾಡೋದಕ್ಕೆ ಹೋದ್ರು ಒಂದೆರಡ್ ಸಾವಿರನ ಸಂಪಾದನೆ ಮಾಡಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಂತ ಡಿಸೈಡ್ ಮಾಡಿದ್ದಾರೆ ಹೇಳ್ಬೇಕಾಗಿರೋದನ್ನ ಹೇಳ್ದೆ ಇವಾಗ ನೀನ್ ಏನ್ ಮಾಡ್ತೀಯ ನಿನಗೆ ಬಿಟ್ಟಿದ್ದು ಎಕ್ಸ್ಟ್ರಾ ಆರ್ಡಿನರಿ ಅಂತಂದ್ರೆ ಆರ್ಡಿನರಿನೇ ನಾಲ್ಕು ಕಳಿಸ್ತಾರೆ ಎಕ್ಸ್ಟ್ರಾ ಆರ್ಡಿನರಿ ಅಂತ ಒಟ್ಟಿಗೆ ಹೇಳ್ಬೇಕು ಓ ಲಿಸನ್ ಐ ವಾಂಟ್ ಎಕ್ಸ್ಟ್ರಾ ಆರ್ಡಿನರಿ ಸ್ಯಾರೀಸ್ ಓಕೆ ಟೇಕ್ ಅಂಡ್ ಕಮ್ ಟೇಕ್ ಅಂಡ್ ಕಮ್ಮ ಪರವಾಗಿಲ್ಲ ಹುಡುಗಿ ಇಂಗ್ಲಿಷ್ ಅಲ್ಲಿ ಚೆನ್ನಾಗೆ ಮ್ಯಾನೇಜ್ ಮಾಡ್ತಿದ್ದಾಳೆ ಯಾಕೆ ಅಷ್ಟೆಲ್ಲ ಕಷ್ಟ ಪಡ್ಬೇಕು ಕನ್ನಡದಲ್ಲೇ ಮಾತಾಡ್ಬೋದಲ್ವಾ ನಮಗ್ ಬರೋ ಅಷ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ರುಚಿ ಅನ್ಕೋತಾರೆ ಆದ್ರೆ ಕನ್ನಡದಲ್ಲಿ ಏನಾದ್ರೂ ಮಾತಾಡಿದ್ರೆ ಕೆಲ್ಸದವ್ರು ಅನ್ಕೋತಾರೆ ನೀನ್ ಹಾಗೆ ಅನ್ಕೊಳ್ತಿರೋದೇ ದೌರ್ಭಾಗ್ಯ ಯಾವ್ದು ಏನೇ ಆದ್ರೂ ಸುಮ್ಮನ ಸ್ಟೈಲ್ ಮಾಡೋದಕ್ಕೆ ಶುರು ಮಾಡಿದಾಳೆ ಇಷ್ಟಕ್ಕೂ ಈ ಸೀರೆ ಒಡವೆಗಳು ಎಲ್ಲಿಂದ ಬಂತೋ ಒಡವೆಗಳನ್ನ ಅತ್ತೆ ಕೊಟ್ರು ಸೀರೆನ ತರಿಸ್ದೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸೋ ಅಂತ ಸಾರಿಗಳು ಬೇಕು ಅಂತ ಈಗಷ್ಟೇ ಆರ್ಡರ್ ಮಾಡಿದೆ ಏನು ಈ ಒಡವೆಗಳನ್ನ ಅತ್ತೆ ಕೊಟ್ರ ಬಂಗಾರದೇನಾ ಪ್ಯೂರ್ ಗೋಲ್ಡ್ ಅಕ್ಕ ಹಾಕೋ ಅಂತ ನಂಗೆ ಯಾವತ್ತೂ ಒಂದ್ ಮೂವ್ಮೆಂಟ್ ಕೂಡ ಕೊಟ್ಟಿಲ್ಲ ಗೊತ್ತಾ ನಿನಗ್ ಮಾತ್ರ ಎಷ್ಟೆಲ್ಲಾ ಕೊಟ್ಬಿಟ್ಟಿದ್ದಾರೆ ಅದ್ಗೆ ನಮ್ಮಮ್ಮ ಕೊಡೋದು ಬೇಡ ನೀವ್ ಇಸ್ಕೊಳ್ಳೋದು ಬೇಡ 1 ರೂಪಾಯಿ ಕೊಟ್ಟು 1000 ರೂಪಾಯಿ ಇಸ್ಕೊಳ್ಳೋ ಅಂತವ್ರು ನಮ್ಮಮ್ಮ ಸ್ವಂತ ತಾಯಿಗೆ ಹೀಗೆ ಹೇಳ್ತಾ ಇದೆಯಲ್ಲ ವಿಕ್ರಾಂತ್ ಸೆಂಟಿಮೆಂಟ್ಸ್ ಬೇಡ ಅತ್ತೆ ಸೆಂಟ್ ಬಾಟ್ಲ್ಗೋಸ್ಕರ ಮನೆನೆ ಒಡೆ ಅಂತೋಳು ಸುಮನ ವೀಕ್ನೆಸ್ ನ ತಿಳ್ಕೊಂಡು ಸೀರೆ ಮತ್ತೆ ಒಡವೆನ ಮುಂದೆ ಇಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಇವಳು ಖುಷಿ ಪಡ್ತಿದ್ದಾಳೆ ಆಕ್ಚುಲಿ ಇದನ್ನ ಹಾಕೊಂಡಾಗ ನೀವ್ ಅದನ್ನ ನೋಡಿ ಖುಷಿ ಪಡ್ಬೇಕು ಚಿಕ್ಕಜ್ಮನ್ರೆ ಅವಾಗೇನ್ ನೀನು ಅಪ್ಸರೆ ತರ ಕಾಣಿಸ್ತೀನಿ ಅನ್ಕೊಂಡಿದ್ಯಾ ಮಂಚ ಇಲ್ದೇ ಇರೋ ಭೂತ ತರ ಕಾಣಿಸ್ತೀಯ ಇವಾಗ ಹೇಗಿದ್ದಾಳೆ ಅನ್ಕೊಂಡೆ ಪ್ರಶ್ನೆ ಅನುಮಾನ ಉತ್ತರ ಅಗತ್ಯ ಹೇಳು ವಿಕ್ರಾಂತ್ ಮಾತಾಡ್ತಿರೋದಕ್ಕೆ ಮನುಷ್ಯರು ಅನ್ಕೋಬಹುದು ಆದ್ರೆ ನಾನಂತೂ ಇವಳನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಅದ್ಗೆ ಹಲೋ ಹಲೋ ನನ್ನನ್ನ ಅಷ್ಟೊಂದೆಲ್ಲ ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವ್ ನನ್ನ ಒಂದ್ ಹೆಣ್ಣಾಗ್ ನೋಡ್ದೆ ಇದ್ಮೇಲೆ
ಫಸ್ಟ್ ನೈಟ್ ದಿನ ನನ್ನ ಅಂದ ಚಂದದ ಬಗ್ಗೆ ನೀವ್ ಯಾಕೆ ಹೋಗ್ಲದ್ರಿ? ಹಾ, ಈ ಸೈಡು ಇದ್ಯಾ ನಿನ್ಗೆ ವಿಕ್ರಾಂತ್? ಸುಳ್ಳು ಹೇಳ್ತಿದ್ದಾಳೆ ಅತ್ತೆ, ನಾನ್ ಬೈತೇನೆ ಹೊರತು ಹೊಗಳಲ್ಲ. ಮತ್ತಲ್ಲಿದ್ ನಿಮ್ಗೆ ನೆನ್ಪಿಲ್ಲ ಆದ್ರೆ ಅವತ್ತು ಗೊಂಬೆ ಹಾಡಾಡಿದ್ರಿ. ಗೊಂಬೆ ಹಾಡ್ ಹಾಡದ್ಯಾ? ಫಸ್ಟ್ ನೈಟ್ ದಿನ ಮೇಲಕ್ ಹಾರದ್ಯಾ? ಆಂಟಿ, ನಿಮ್ಗ ಅರ್ಥನೂ ಆಗಲ್ಲ, ಅದ್ ಹಾಡು ಅಲ್ಲ. ಜೇಬಲ್ ಚಿಲ್ಲರೆ ಇಟ್ಕೊಂಡು ಸುಮನ ಯಾವಾಗ ಬರ್ತಾಳೆ, ಕಾಯಿನ್ಸ್ ಹಾಕಣ ಅಂತ ವಿಕ್ರಾಂತ್ ಏನು ಕಾಯ್ತಾ ಇರ್ಲಿಲ್ಲ. ಸುಮನ ಹೇಳ್ತಿದ್ದಾಳಲ್ಲೇ? ಅವ್ ಹೇಳ್ತಾಳೆ, ಆದ್ರೆ ನೀವ್ ಅರ್ಥ ಮಾಡ್ಕೋಬೇಕು. ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ವಿಕ್ರಾಂತ್ಗೆ ಮತ್ ಬಂದಿದ್ಯಾಕೆ? ಡ್ರಿಂಕ್ಸ್ ಮಾಡಿದ್ಯಾ? ಚಿಚಿ, ನಾನ್ ಕುಡಿಯಲ್ಲ. ಅವತ್ತು ಕುಡಿದ್ರಿ ಹಾಲು, ಅದ್ರಲ್ಲಿತ್ತು ಗಮ್ಮ. ನನ್ ಗಂಡ ಮತ್ತಲ್ಲಿರ್ಬೇಕಾದ್ರೆ ನಾನ್ ಮ್ಯಾನೇಜ್ ಮಾಡ್ದ ಹಾಗೆ ನಿನ್ ಹೆಂಡ್ತಿ ನಿನಗ್ ಮತ್ ಬರೋ ಹಾಗ್ ಮಾಡಿ ನಿನ್ನ ಮ್ಯಾನೇಜ್ ಮಾಡಿದಳ್ ವಿಕ್ರಾಂತ್, ಅದು ವಿಷಯ. ಇಷ್ಟಿನ ಇವಳು ಏನ ಜೋಕ್ ಮಾಡೋದಕ್ಕೋ ಇಲ್ಲ ಕಾಲ್ ಎಳೆಯೋದಕ್ಕೋ ಹೇಳ್ತಿದ್ದಾಳೆ ಅನ್ಕೊಂಡಿದ್ದೆ ಅದ್ಗೆ. ಅಂದ್ರೆ ಅವತ್ತು ನನ್ನ ನಾನು ಕಳ್ಕೊಂಬಿಟ್ನ ವಿಕ್ರಾಂತ್? ಗಂಡ ಹೆಂಡ್ತಿ ಅಂದ್ಮೇಲೆ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲ ಕಾಮನ್ನೇ. ನಿನ್ಗೆ ಮತ್ತೆ ಅವಳ ಮೇಲೆ ಪ್ರೀತಿ ಬರ್ದೆ ಹೋದ್ರು ಕೂಡ ಹಣೆಲ್ ಬರ್ದಿದ್ರೆ ಸುಮನ ಪ್ರೆಗ್ನೆಂಟ್ ಆಗ್ಬಹುದು. ನಾನು ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀನಿ. ಸ್ವಾರ್ಥ ಅನ್ಕೋತಿರೋ, ನಾನ್ ಹೇಳ್ತಿರೋದ್ರಲ್ಲಿ ಅರ್ಥ ಇಲ್ಲ ಅನ್ಕೋತಿರೋ ನನಗ್ ಗೊತ್ತಿಲ್ಲ. ಆದ್ರೆ ನನಗಂತೂ ನಿಮ್ಮಿಬ್ರಿಗೂ ಮುಂಚೆ ನೈನಿ ಅದ್ಕೆ ತಾಯಿ ಆಗ್ಬೇಕು. ಆವಾಗ ಅವ್ರು ನನ್ನ ದೊಡ್ಡ ಮಗ ಅಂತ ಭಾವಿಸಿ ಇಲ್ಲಿಗೆ ಬರ್ತಾರೆ. ಕರೆಕ್ಟ್ ವಿಕ್ರಾಂತ್, ನಿನ್ ಮಾತ್ ನಿಜ ಆದ್ರೆ ದುರ್ದು ಆಂಟಿನ ತಿರುಪತಿ ಕರ್ಕೊಂಡು ಹೋಗಿ ಬೋರ್ಡ್ ಹೊಡಿಸ್ತೀನಿ. ನನ್ನ ಯಾಕೆ ಸಿಕ್ಕ ಹಾಕಿಸ್ತೀಯಾ? ನಿಮಗ್ ಹೊಟ್ಟೆ ನನಗ್ ದುಃಖನಾ? ಚೆನ್ನಾಗಿದೆ ನಿಮ್ ಆಟ. ಆಚಾರ್ಯರು ಜಾತ್ಕಾರು ಹೇಳ್ತಾರಲ್ವಾ ಆಂಟಿ? ಹೌದು. ಇವತ್ತು ನಿಮ್ ರಾಶಿಫಲ ಹೇಗಿದೆ ಆಚಾರ್ಯರೇ? ಯಾರನ್ನು ಎದುರಾಕೋಬಾರ್ದು ಅಂತ ಬರ್ದಿದ್ದೀಯಮ್ಮ. ಎದುರಾಕೊಂಡ್ರೆ ಏನಾಗುತ್ತೆ ಕಂದ? ಅದನ್ನ ಬಿಡಿಸೇಳೋ ಅವಶ್ಯಕತೆ ಇಲ್ಲಪ್ಪ, ನನ್ಗೆ ಅರ್ಥ ಆಗುತ್ತೆ. ಟೋಪಿ ಹಾಕೊಂಡಿರೋ ಮುದ್ಕ ತುಂಬಾ ಶಾರ್ಪ್ ಮಮ್ಮಿ. ಎಲ್ಲ ತಿಳ್ಕೊಂಡಿರೋ ಅನುಭವಸ್ಥರಲ್ವಾ ವಲ್ಲಭ, ಹಾಗೆ ಮಾತಾಡ್ತಾರೆ. ಆದ್ರೆ ಈಗ ಮಾತಾಡೋದಕ್ ಬಂದಿಲ್ಲ, ನೀವ್ ಹೇಳೋದನ್ನ ಕೇಳೋದಕ್ ಬಂದಿದೀವಿ. ನಾನ್ ಏನ್ ಹೇಳ್ಬೇಕು? ಆನ್ಸರ್ ಕ್ವಶನ್ ಏನು? ಹೀಗೆ ಪಟಪಟ ಅಂತ ಉತ್ತರ ಕೊಟ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇರಲ್ಲ ಆಚಾರ್ಯ. ವಿಷಯ ಏನು ಅಂದ್ರೆ, ಆ ಡೈರಿಯಲ್ಲಿ ಒಂದೇ ಒಂದ್ ಪೇಪರ್ ಅಲ್ಲಿ ಏನೋ ಬರ್ದಿದ್ದಾರೆ. ಬಸವನ್ ಚಿತ್ರ, ಗುಡಿ ಇಲ್ದಿರೋ ದೇವ್ರು, ಅಂಕೆಗಳು ಸಂಖ್ಯೆಗಳು. ಅರ್ಥ ಮಾಡ್ಕೋಬೇಕು ಅಂದ್ರೆ ಇನ್ನೂ ಅರ್ಧ ಪೇಪರ್ ಇರ್ಬೇಕು. ಇಲ್ವಾ ಅಮ್ಮ? ಇಲ್ದೇ ಇರೋದಕ್ಕೆ ಏನಾಗಿರ್ಬೋದು ಅಂತ ಯೋಚನೆನ ಮಾಡಿ 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 ಹರಿದೋಗಿರೋ ಪೇಪರ್ ಪೀಸು ತಮ್ಮ ಹತ್ರನೇ ಇರ್ಬೋದು ಅನ್ನೋ ಅನುಮಾನ ಬಂದು ಇಲ್ಲಕ್ ಬಂದ್ವಿ ಅಂಕಲ್. ನನ್ನ ಹೆತ್ತಿರೋ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಪ್ಪ ವಲ್ಲಭ, ಅದ್ರಲ್ಲಿ ಏನ್ ಬರ್ದಿದಾರೋ ನೀ ಹೇಳ್ದಂಗೆ ಆ ಕಾಗದದ ಮಿಕ್ಕಿದ ಚೂರು ಏನಾಯ್ತು ಅಂತಾನು ಗೊತ್ತಿಲ್ಲ. ನಂಬೇಕಾ? ಪೇರೆಂಟ್ಸ್ ಮೇಲೆ ಪ್ರಾಮಿಸ್ ಮಾಡಿದಾರಲ್ಲ ಆಚಾರ್ಯ, ಅವ್ರ ಸ್ವರ್ಗಸ್ಥರಾಗಿ ಯಾವುದೋ ಕಾಲ ಆಯ್ತು. ಸಮಾಧಿ ಮೇಲೆ ಪ್ರಮಾಣ ಮಾಡಿದ್ರೆ ನಾವು ಅದಕ್ ಬಾಗುವಂತವ್ರಲ್ಲ ಅಲ್ವಾ ಆಚಾರ್ಯ?
ಎಷ್ಟು ಸಲ ಕೇಳಿದ್ರು ಅದೇ ಸತ್ಯ ಅಮ್ಮ. ಇವಾಗ ಈ ಬೆಲ್ಟ್ನ ಯಾಕೆ ಹಾಕೋತೀವಿ ಅಂದ್ರೆ, ಹಾ, ಪ್ಯಾಂಟ್ನ ಸ್ವಲ್ಪ ಟೈಟಾಗಿ ಹಿಡ್ಕೊಂಡಿರುತ್ತೆ ಅಂತ. ಇದೇ ಬೆಲ್ಟು ನಿಮ್ ಹಾಕಿದ್ರೆ ನಿನ್ ಮುಖ ಚರ್ಮ ಟೈಟಾಗುತ್ತೆ ಅಂತ ಅರ್ಥ. ನಿಮ್ ಕೈ ಮುಗಿತೀನಿ, ನನ್ಗೇನು ಮಾಡಬೇಡಿ, ನಿಜನೇ ಹೇಳ್ತಾ ಇರೋದು. ಅಮ್ಮನವ್ರ ಉಪಾಸಕ ನಾನು, ಯಾವತ್ತು ಸುಳ್ಳು ಹೇಳಲ್ಲ. ಅಷ್ಟು ಬೆಲೆ ಬಾಳುವಂತ ಪೇಪರ್ ಏನಾಯ್ತು ಅಂತ ಗೊತ್ತಿರಲ್ವಾ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಮಗ್ ಜನ್ಮ ಕೊಟ್ಟಿರೋ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಸ್ವರ್ಗದ ಬಾಗ್ಲ ಹತ್ರ ನಿಂತ್ಕೊಂಡು ಪಾಪ ಕಾಯ್ತಾ ಇದ್ದಾರೆ. ಹೋಗ್ ಬನ್ನಿ. ತಡಿವಲ್ಲ ಬಾ. ಆಚಾರ್ಯ, ಮಕ್ಕಳು ಆವೇಶ ಪಡ್ತಾರೆ, ನಾನ್ ಹೇಳಿದ್ದನ್ನೇ ಕೇಳ್ತಾರೆ. ಮರ್ಯಾದೆಯಿಂದ ಹೇಳಿ ಪ್ರಾಣ ಉಳಿಸ್ಕೊಂಡ್ರೆ ನಿಮ್ಮ ಮೊಮ್ಮಗನ ಉಪನಯನನ ನೋಡ್ಬೋದು ನೀವು. ನಾನು ಏನ್ ಹೇಳಮ್ಮ? ನಿಮಗ್ ಗೊತ್ತಿರೋದು ನನಗ್ ಗೊತ್ತಿಲ್ದೇ ಇರೋದು ಅದನ್ನ ಹೇಳಿದ್ರೆ ಎರಡ್ ನಿಮಿಷ ಇಲ್ಲಿರಲ್ಲ. ಇಲ್ಲ ಅಂತಂದ್ರೆ ಒಂದ್ ನಿಮಿಷ ತಾಳ್ಮೆಯಿಂದಿರಪ್ಪ. ಅಮ್ಮ, ಆ ಕಾಗದದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಬದ್ರಿನಾಥ್ ಅವರು ಒಂದು ಮಾತನ್ನ ನನ್ಗೆ ಯಾವಾಗ್ಲೂ ಹೇಳ್ತಿದ್ರು. ಎಲ್ಲಿದೆಯೋ ಅಂತ ಎಷ್ಟೇ ಹುಡುಕಿದ್ರು ಸಿಕ್ಕದೇ ಇದ್ದಾಗ ನನ್ನ ಪ್ರೀತಿ ಮೊಮ್ಮಗ ವಿಶಾಲ್ ಹತ್ರ ಇರುತ್ತೆ ಅನ್ನೋ ವಿಷಯನ ಹೇಳ್ತಾ ಇದ್ರು. ಅದೇನು ಅಂತ ಕೇಳಿದಾಗ ಅವ್ರ ಮುಗುಳ್ ನಗ್ತಾ ಇದ್ರೆ ಹೊರತು ಏನು ಅಂತ ಹೇಳ್ತಿರ್ಲಿಲ್ಲಮ್ಮ. ಈಗ ನನ್ನ ಪ್ರಾಣ ತೆಗಿಬೇಕು ಅಂತ ಅಂದ್ಕೊಂಡ್ರೆ ನನ್ನ ಹೆಂಡತಿ ಜೊತೆ ಕೊನೆ ಸಲ ಮಾತಾಡಿ ಶಿವನ್ ಪಾದ ಸೇರ್ತೀನಿ. ಹೇಯ್, ವಿಶಾಲ್ ಹತ್ರ ಏನೋ ಇದೆ ಬದನೆಕಾಯಿ. ವಲ್ಲಭ, ಲೀವ್ ಹಿಮ್. ಮಮ್ಮಿ, ಹಾಗಲ್ಲ ಮಮ್ಮಿ. ಬಿಟ್ಬಿಡು. ಸಾರಿ ಆಚಾರ್ಯ, ಹಿರಿಯರಿಗೆ ಹರ್ಟ್ ಮಾಡಿದಾನೆ, ಮನಸ್ಫೂರ್ತಿಯಾಗಿ ಕ್ಷಮಿಸ್ಬಿಡಿ. ಸರಿ ನಮ್ಮ. ಬಂದ್ರ ತಂದ್ಯ? ರೆಡಿ. ಇದು ಬೇವಿನ ಕಡ್ಡಿ, ನಿಮ್ಮ ಕಹಿ ಅನ್ಸಿದ್ರೆ ಇಲ್ಲಿ ನೋಡಿ, ಈ ಕಡ್ಡಿಲೂ ನೀವು ಹಲ್ಲುಜ್ಬೋದು. ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿರ್ಬೇಕು ಅಂದ್ರೆ ಕಬ್ಬಿನ ಕಡ್ಡಿಯಲ್ಲಿ ನೀವು ನಿಮ್ ಹಲ್ಲುಚ್ಕೊಳ್ಳಿ ಯಜಮಾನ್ರೆ. ಬ್ರಷು ಪೇಸ್ಟ್ ಇಲ್ವಾ? ಇದೆಲ್ಲ ಇರ್ಬೇಕಾದ್ರೆ ಅದೆಲ್ಲ ಯಾಕೆ ದುಡ್ಡಂಡ? ಬಜೆಟ್ ಬಗ್ಗೆ ಯೋಚಿಸ್ಬೇಕಲ್ವಾ. ಅದ್ ನಿಜಾನೇ, ಆದ್ರೆ ಮೇಕೆಗಳ ಹಾಗೆ ಇದನ್ನ ಹಾಕೊಂಡು ಹಲ್ಲುಜ್ಬೇಕು ಅಂತಂದ್ರೆ ಬೇಗ ಹಲ್ಲುಜ್ಜಿದ್ರೆ ಸ್ನಾನ ಮಾಡ್ಬೋದು. ಅದಿಲ್ಲಿ ರಷ್ಯಾ ಅಲ್ಲಿದೆ. ಮತ್ತಿನ್ನೇನ್ ವಿಶಾಲ್ ಯಜಮಾನ್ರೆ, ತೆಂಗಿನ ಗರಿನ ಕಟ್ಟಿ ಬಾತ್ರೂಮ್ನ ರೆಡಿ ಮಾಡಿದಲ್ ನಯನಿ. ಬಾತ್ರೂಮ ಇದ ಇಲ್ ಸ್ನಾನನ? ಇಷ್ಟು ತೂತ್ಗಳಿದೆ, ಬಾಗ್ಲೇ ಸರಿಯಾಗಿಲ್ಲ. ಹೌದು, ತಲೆಗೆ ಹೇಗೆ ಹಾಕೊಳ್ಳೋದು? ನಯನೇ ಮಾಡಿದ್ಲು, ನೀವ್ ಮಾಡಕ್ಕಾಗಲ್ವಾ ಯಜಮಾನ್ರೆ? ಏನೇನ ಏನದೆ ಇಲ್ ಸ್ನಾನ ಮಾಡಿದ್ಲ? ಅದೇ ಸಾಧ್ಯ ಆಯ್ತು? ಸುತ್ತಲೂ ಸೀರೆ ಕಟ್ಟಿ ಎರಡ್ ಚೊಂಬು ನೀರ್ ಹಾಕೊಂಡೇರಿ, ನೀವ್ ಹೋಗಿ ಸ್ನಾನ ಮಾಡಿ. ಯಾರಾದ್ರೂ ನೋಡಿದ್ರೆ? ನಾನ್ ಇರ್ತೀನಿ. ಆಚೆ ಬಾತಿಂಗ್ ಅಂದ್ರೆ ನನಗ್ ನಾಚಿಕೆ ಆಗುತ್ತೆ. ಹಲೋ ಮಿಸ್ಟರ್, ನಿಮಗೆ ಸ್ನಾನ ಮಾಡೋದ್ರಿಂದ ನಿಮಗೇನು ಆಗಲ್ಲ. ನಾನು ಇಲ್ಲೇ ಇದ್ದು ನಿಮ್ ಹತ್ರ ಬರಕ್ ಯಾರಿಗೂ ಬಿಡಲ್ಲ, ಅಷ್ಟರಲ್ಲಿ ನೀವು ಚಕ ಚಕ ಅಂತ ಸ್ನಾನ ಮಾಡಿ. ಯಜಮಾನ್ರೆ, ಮೊದ್ಲು ಬನ್ನಿ ಅಂತ ಗಿರಿ. ನೈನಿ, ಇಲ್ಲ ಬೇಡ, ಇಲ್ಲ. ಏನು ಆಗಲ್ಲ ಬಿಡಿ, ತೆಗೀರಿ ತೆಗೀರಿ ಯಜಮಾನ್ರೆ. ಜಿಮ್ ಬಾಡಿ ನೆತಾನೆ.
ಪ್ರಾಬ್ಲಮ್ ಏನು? ತೆಗೀರಿ ಸ್ವಾಮಿ, ನೀನ್ ಹೇಳು ನೈನಿ. ತೆಗೀರಿ ಯಜಮಾನ್ರೆ. ನೈನಿ ನೈನಿ ಬೇಡ ಬೇಡ, ನನ್ನ ಮಾತು ಕೇಳು. ತೆಗೀರಿ ಯಜಮಾನ್ರೆ. ನಾನು ಹೇಳ್ತಿದ್ದೀನಲ್ಲ, ಬೇಡ ನೈನಿ, ನನ್ನ ಮಾತು ಕೇಳು ನೈನಿ. ವಿಶಾಲ ಯಜಮಾನ್ರು ಸ್ನಾನ ಮಾಡ್ತಿದ್ದಾರೆ, ಅಲ್ಲೇ ಇರಿ. ಅಯ್ಯೋ, ಹೇ ಹೇ ಸೌಲೀಮ ಬೇಗಂ, ಈ ಕಡೆ ಬರ್ಬೇಡ, ಅಲ್ಲಿಂದಾನೆ ಹೋಗು. ಇಲ್ಲಿ ಯಜಮಾನ್ರ ಸ್ನಾನ ಕ್ರಿಯೆ ಆಗ್ತಿದೆ. ಯಾರು ನಗ್ತಿದ್ದಾರೆ? ಅವ್ರು ಹೋದ್ರು ಬಿಡಿ. ಶಿವ, ಆಗ್ಲೇ ವಾಚ್ಮನ್ ಕೆಲಸ ಶುರು ಮಾಡ್ಕೊಂಡ್ಯಾ? ಸುಮ್ನೆ ಮಾತಾಡೋದಲ್ಲ, ಸಂಬಳ ಕೊಡ್ಬೇಕು. ಅದೊಂದೇ ಕಡಿಮೆ. ಶ್ರೀದೇವಿ, ನೀನ್ ಬರ್ಬೇಡ, ಅಲ್ಲೇ ಇರು. ಯಾರು ಬರ್ತಿದ್ದಾರೆ? ಅಯ್ಯೋ, ಯಾರು ಬರಲ್ಲ ಯಜಮಾನ್ರೆ. ನೀವ್ ಯಾಕೆ ಇಷ್ಟ ಹೆದರ್ತಿದ್ದೀರಾ? ಸುಮನ, ನನ್ ಮುದ್ದಿನ ಸೊಸೆ. ಸೊ ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ನಾನು ಮನೆಯೆಲ್ಲ ಹುಡುಕ್ತೆ. ಅಯ್ಯೋ, ನಿಮಗ್ ತೊಂದ್ರೆ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ ಅತ್ತೆ. ಸರಿ, ಇದನ್ ತಗೋ. ಸ್ವೀಟ್ ಬಾಕ್ಸ್ ಅತ್ತೆ? ನೀನೇ ನೋಡು. ನೆಕ್ಲೆಸ್ಸು? ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬರ್ತಿರ್ಬೇಕಾದ್ರೆ ಜುವೆಲ್ರಿ ಶಾಪ್ ಅನ್ನ ನೋಡ್ದೆ. ಒಡವೆಗಳನ್ನ ನೋಡಿದಾಗ ನನಗ್ ನಿಂದೇ ನೆನ್ಪಾಯ್ತು. 5 ಲಕ್ಷ ಹೋದ್ರೆ ಹೋಯ್ತು ಅಂತ ತಗೊಂಬಂದೆ. 5 ಲಕ್ಷನ? ದುಡ್ಡಲ್ಲೇನಿದೆ, ನಿನ್ನೆ ಇರ್ಲಿಲ್ಲ, ಇವತ್ ಬಂದಿದೆ. ನಾಳೆ ಹೋಗತ್ತಾ? ಏಯ್, ಏನ್ ಮಾತಾಡ್ತಿದ್ಯಾ? ಎಲ್ರೂ ಹೇಳೋ ಮಾತೆ ಅತ್ತೆ. ಇಷ್ಟಕ್ಕೂ ಇಷ್ಟು ಬೆಳಗ್ ಬೆಳಗ್ಗೆ ಒಡವೆ ಅಂಗಡಿನ ತೆಕ್ಕೊಂಡ್ ಕೂತಿರೋ ಆ ಮಹಾನುಭಾವ ಯಾರು? ಅಡ್ರೆಸ್ ಕೊಡ್ತೀರಾ, ಆರ್ತಿ ಎತ್ಬಿಡ್ತೀನಿ. ನಿನಗ್ಯಾಕದೆಲ್ಲ? ಹ, ನಾನೇನ್ ನಿನಗೋಸ್ಕರ ತಗೊಂಬಂದಿಲ್ವಲ್ಲ.